ಕಣ್ಣಿನ ದೃಷ್ಟಿಹೀನತೆ ಹಾಗೂ ಮಸುಕಾಗಿ ಕಾಣುವುದು ಹೀಗೆ ಕಣ್ಣಿನ ಸಮಸ್ಯೆಗಳಿದೆಯೇ? ಇದಕ್ಕೆ ರಾಮಭಾಣುವಾಗಿ ಆಯುರ್ವೇದಿಕ್ ಐ ಟ್ರೀಟ್ಮೆಂಟ್ನ ನೈಸರ್ಗಿಕ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಹಕೀಂ ಎಸ್ಐ ಬಡಿಗೆ, ಸ್ಥಳ ನಂಬರ್ 7 ಹಜರತ್ ಬಿಲಾಲ ಮಸೀದಿ ಹಿಂದ್ಗಡೆ, 3ನೇ ಕ್ರಾಸ್ ವೀರಭದ್ರನಗರ, ಬೆಳಗಾವಿ. ಫೋನ್ ನಂಬರ್ 9324171942, 813912976. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸುಕ್ಷೇತ್ರ ಜನಗೇರಿ ಗ್ರಾಮದ ಶ್ರೀ ತೀರ್ಥ ಬಸವೇಶ್ವರ ದೇವಸ್ಥಾನ ಹಲವು ಮಾಹಿತಿಗಳನ್ನು ಒಳಗೊಂಡಿದೆ. ಕನ್ನಡ ನಾಡಿನ ಪುರಾತನ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಸದ್ಭಕ್ತರು ಇಷ್ಟಾರ್ಥ ಸಿದ್ಧಿ ಫಲಪ್ರಾಪ್ತಿಗಾಗಿ ಇಲ್ಲಿ ಬಂದು ದರ್ಶನವನ್ನ ಪಡೆಯುತ್ತಾರೆ. ಈ ಪುಣ್ಯಕ್ಷೇತ್ರವು ಜಲಗೇರಿ ಗ್ರಾಮದ ಪಶ್ಚಿಮ ದಿಕ್ಕಿನ ಗುಡ್ಡದಲ್ಲಿದೆ. ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಎರಡು ಹೊಂಡಗಳ ಮಧ್ಯೆ ಸುರಂಗ ಮಾರ್ಗದ ಸಂಪರ್ಕವಿದೆ. ಆದರೂ ಒಂದು ಹೊಂಡದಲ್ಲಿ ಸಿಹಿ ನೀರು ಇದೆ, ಇನ್ನೊಂದು ಹೊಂಡದಲ್ಲಿ ಪವಿತ್ರ ಸ್ಥಾನಕ್ಕೆ ಆದ್ಯತೆ ಕಲ್ಪಿಸಲಾಗಿದೆ. ಎರಡು ಹೊಂಡಗಳ ಮಧ್ಯೆ ಸಂಪರ್ಕ ಕಲ್ಪಿಸಿದ ಸುರಂಗ ಮಾರ್ಗದ ಮಧ್ಯೆ ಈ ದೇವಸ್ಥಾನವನ್ನ ಕಟ್ಟಲಾಗಿದೆ. ಇದು ಅಲ್ಪಸಂಖ್ಯಾತ ಗಿಡಮರಗಳಿಂದ ಕಂಗೊಳಿಸ್ತಾ ಇದೆ. ಬೃಹತ್ ಪ್ರಮಾಣದ ಕಲ್ಯಾಣ ಮಂಟಪ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ ದೇವಸ್ಥಾನದ ಅರ್ಚಕರಾದ ಬಸವರಾಜ್ ಹಿರೇಮಠ ತಿಳಿಸಿದ್ರು. ಇನ್ನು ಗ್ರಾಮದ ಗುರು ಹಿರಿಯರು ಹಾಗೂ ಸಮಸ್ತ ಭಕ್ತಾದಿಗಳು ದೇವಾಲಯದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮಾದರಿಯಾದ ಇಲ್ಲಿನ ಜನ ಸರ್ವಧರ್ಮ ಸಹಿಷ್ಣುತೆಯನ್ನ ಕಾಪಾಡಿಕೊಂಡು ಮುನ್ನಡೆದಿದ್ದಾರೆ. ಕವಿ ಗುರುನಾಥ ಶೀಲವಂತರ ಶ್ರೀತೀರ್ಥ ಬಸವೇಶ್ವರ ಚರಿತ್ರೆ ಬರೆದು ದೇವರ ಮಹತಿಯನ್ನ ಕಂಡುಕೊಂಡಿದ್ದಾರೆ. ಪ್ರಶಾಂತ ವಾತಾವರಣದಲ್ಲಿ ಸ್ಥಾಪನೆಯಾದ ಈ ದೇವಾಲಯಕ್ಕೆ ಬರುವ ಭಕ್ತರು ಶಾಂತಿ ನೆಮ್ಮದಿ ನೆಲೆಗೊಂಡು ಪುನೀತರಾಗ್ತಾರೆ. ಮುಂಬರುವ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣವಾಗುವುದರಲ್ಲಿ ಸಂದೇಹವಿಲ್ಲ. ಪ್ರತಿ ವರ್ಷ ಶ್ರಾವಣದ ಕಡೆಯ ಸೋಮವಾರ ಕಳಸಾರೋಹಣ, ಮಹಾರುದ್ರಾಭಿಷೇಕ ಹಾಗೂ ಅನ್ನಪ್ರಸಾದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗುತ್ತೆ. ಆದರೆ ಈ ವರ್ಷ COVID-19 ಮಹಾಮಾರಿಯ ಹೆಚ್ಚಳದ ಭೀತಿಯಿಂದ ಜಾತ್ರೆಯನ್ನ ರದ್ದುಗೊಳಿಸಲಾಗಿದ್ದು ಸಂಕ್ಷಿಪ್ತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಪ್ರಕಟಿಸಿದೆ. ವರದಿಗಾರರು ಬಿಎನ್ ಮೊಕಾಶಿ, ಎಜೆ ನ್ಯೂಸ್, ಬದಾಮಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.